ದತ್ತಾತ್ರೇಯ ಓಂ ನಮಃ ಶಿವಾಯ ಶ್ರೀ ಸದಾನಂದಾಯ ನಮಃ. ಜಯ ಶ್ರೀ ಸದ್ದತ್ತ ಗುರು ಶ್ರೀ ಸದಾನಂದ ಮಹಾರಾಜ್ ಕೀ ಜಯ. ನಾನು ಮಾಲತಿ ಎಂ ಪುರೋಹಿತ್ ಅಂತ, ಬೆಂಗಳೂರು ವಾಸಿ. ನಾನು ಕಂಡ ನಮ್ಮ ಬಾಬಾ. ನಾನು 1977 ಶ್ರೀ ಬಾಬಾ ಅವರ ಇರುವಿಕೆ ಪರಿಚಯ ಆಯಿತು. ಅದು ಒಂದು ಪುಸ್ತಕದ ಮುಖಾಂತರ. ನಮ್ಮ ನಾದಿನಿ ಅಂದರೆ ಯಜಮಾನ್ರ ತಂಗಿ ಜಮಖಂಡಿಯಲ್ಲಿದ್ದರು. ಅವರಿಗೆ ಕುಲಕರ್ಣಿಯವ್ರು ಬರೆದಂಥ ಬಾಬಾ ಅವರ ಪವಾಡಗಳ ಒಂದು ಪುಸ್ತಕ ಸಿಕ್ತು. ಆ ಪುಸ್ತಕನ ತಂದವರು ನನಗೆ ಕೊಟ್ಟರು. ನಾನು ಅದನ್ನು ಓದ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಎಲ್ಲರೂ ದತ್ತ ಭಕ್ತರು, ದತ್ತನ ಆರಾಧಕರು. ಹಾಗಾಗಿ ನಮಗೆಲ್ಲ ಅದು ದತ್ತನ ಪವಾಡದಂತೆ ಭಾಸ ಆಯಿತು. ಮನೆ ಮಂದಿ ಎಲ್ಲ ಓದ್ತಾ ಇದ್ವಿ, ಕೇಳ್ತಾ ಇದ್ವಿ, ತುಂಬ ಖುಷಿಯಾಯಿತು. ಹಾಗೇ ಇರ್ತಾ ಇರ್ತಾ ಬಾಬಾ ಅವ್ರನ್ನ ಒಂದು ಸಲ ನೋಡಬೇಕು ಅಂತ ಆಸೆ ಹುಟ್ಟಿತು. ಆದರೆ ಅದಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ. ಅವರು ಆವಾಗ ಇಲ್ಲಿ ಬೆಂಗಳೂರಲ್ಲಿ ಆಶ್ರಮ ಇರಲಿಲ್ಲ. ಬಾಬಾ ಅವರು ಯಾವಾಗಲೂ ಬರ್ತಾಯಿದ್ರು, ಪ್ಯಾಲೇಸ್ ಲಾಡ್ಜಲ್ಲಿ ಒಂದು 2-3 ದಿವಸ ಇರ್ತಾಯಿದ್ರು. ಇದ್ದಷ್ಟು ದಿವಸನೂ ಭಕ್ತರ ಮನೆಗೆ ಪಾದ ಪೂಜೆಗೆ ಅದಕ್ಕೆ ಇದಕ್ಕೆ ಅಂತ ಹೋಗ್ತಾಯಿದ್ರು. ಆ ಟೈಮಲ್ಲಿ ನಮಗೆ ಅವ್ರನ್ನ ನೋಡೋಕ್ಕಾಗಲಿಲ್ಲ. ಅವರು ಬರೋದು ಪೇಪರಲ್ಲಿ ಬರ್ತಾಯಿತ್ತು, ಹೋಗಿದ್ದು ಬರ್ತಾಯಿತ್ತು. ನಮ್ಮ ಮನೆಯಲ್ಲಿ ನಮ್ಮ ಭಾವನವರಿಗೆ ತುಂಬ ಭಕ್ತಿ. ದತ್ತ ಅಂದರೆ ಬಾಬಾ ಅಂದರೆ ದತ್ತ ಅಂತಲೇ ತುಂಬ ನಂಬ್ಕೊಂಡಿದ್ರು. ಆಮೇಲೆ ಅವರು ಇಲ್ಲ ಹೆಲ್ತ್ ತುಂಬಾ, ಅವ್ರಿಗಿಲ್ಲದೆ ಇರೋಂಥ ಕಾಯಿಲೆಗಳೇ ಇಲ್ಲ. ಆ ಥರ ಇದ್ದಾಗ ಅವರಿಗೆ ಬಾಬಾನ ದರ್ಶನ ಆದರೆ ತಮ್ಮ ಗುಣ ಆಗ್ಬೋದು ಅನ್ನೋ ಒಂದು ತುಂಬ ಆಸೆ ಇತ್ತು. ಆಮೇಲೆ ನಮ್ಮ ಯಜಮಾನ್ರಿಗೆ ಹೇಳಿದರು ಒಂದು ಸಲ ನಾನು ಕರ್ಕೊಂಡೋಗಿ ದರ್ಶನ ಮಾಡಿಸು ಅಂತ. ಸರಿ ಅಂತ 2 ಕರ್ಕೊಂಡು ಹೋದರು. ಬಾಬಾ ಅವರು ನಮ್ಮ ದುರಾದೃಷ್ಟ ಸಿಗಲಿಲ್ಲ. ಆಮೇಲೆ ಹಾಗೆ ಹೋದರು. ಮುಂದೆ 1987 ನಮ್ಮ ಭಾವನವರು ತೀರ್ಕೊಂಡ್ರು, ಅವರಿಗಾಗಲಿಲ್ಲ. ಆಮೇಲೆ ನಮ್ಮ ಅತ್ತೆಯವರು ನೋಡಬೇಕು ನೋಡಬೇಕು ಅಂದರು, ಅವ್ರಿಗೂ ಆಗಲಿಲ್ಲ. ಆಮೇಲೆ 90 ನಮಗೆ ಅವರಿಬ್ಬರು ಹೋದ್ಮೇಲೆ ನಮಗೆ ಆ ಕಡೆ ಅಷ್ಟೊಂದು ಗಮನ ಬರಲಿಲ್ಲ. ಸುಮ್ಮನೆ ಪುಸ್ತಕ ನೋಡ್ತಿದ್ವಿ, ಇಂಥ ಮಹಾಮಹಿಮ ಪುರುಷ ಪವಾಡ ಪುರುಷ ದತ್ತಾವತಾರಿ ಅಂದ್ಕೊಂಡು ಇದ್ವಿ. ಆಮೇಲೆ ಒಂದು ದಿವಸ ನಮ್ಮ ಪಕ್ಕದ ಮನೆಗೆ ಹೋಗಿದ್ದೆ ನಾನು. ಅವ್ರ ಮನೇಲಿ ಬಾಬಾ ಅವ್ರ ಫೋಟೋ ಕಾಣಿಸ್ತು. ತುಂಬಾ ಖುಷಿ ಆಯಿತು, ಇವ್ರ ಫೋಟೋ ಇವ್ರ ಮನೇಲಿ ಯಾಕೆ ಅಂತ. ಆಮೇಲೆ ಒಳಗೆ ಹೋದೆ, ಕೇಳಿದೆ. ವಿಲಾಸ್ ಅವ್ರ ಕೋಬ್ರದರ್ ಅವರು. ಕೇಳಿದ್ದಕ್ಕೆ ಅವ್ರ ಅತ್ತೆ ಇದ್ದರು ಮನೇಲಿ, ಅವಳು ಇರಲಿಲ್ಲ. ಅವರೇನಂದರೆ ಯಾರೋ ಸದಾನಂದ ಮಹಾರಾಜರಂತೆ ಇಲ್ಲಿದ್ದಾರಂತೆ, ನಮ್ಮ ಗೀತಾರಾಗೂ ದಿವಸ ಹೋಗ್ತಾರೆ, ನಿಂಗೆ ಗೊತ್ತಿಲ್ಲೇನು, ಅವಳು 3 ನಿಮ್ಮ ಮನೇಲೇ ಇರ್ತಾಳೆ, ಹೇಳಿಲ್ವಾ ಹಾಗೆ ಹೀಗೆ ಅಂದರು. ಇಲ್ಲ ಅಂದೆ, ಅವ್ರಿಗೇನು ಅವ್ರ ಬಗ್ಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಆಮೇಲೆ ಎಲ್ಲಿ ಹೋಗಿದ್ದಾರೆ ಅವರು ಅಂದರೆ, ಇಲ್ಲ ಬಿಜಾಪುರ ಹೋಗಿದ್ದಾರೆ, ಯಾರ್ದೋ ಮದುವೆ ಅಂತೆ, ಆ ಮದುವೆ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ, ಇನ್ನೊಂದು 2 ದಿವಸಕ್ಕೆ ಬರ್ತಾರೆ ಅಂತ ಅಷ್ಟೇ ಹೇಳಿದ್ರು. ನಾನು ಅವ್ರು ಬರೋದನ್ನೇ ಕಾಯ್ತಾ ಕೂತೆ. ಅವ್ರು ಬಂದರು. ಬಂದಮೇಲೆ ಅವ್ರ ಮನೆಗೆ ಹೋಗಿ ಕೇಳಿದೆ, ಏನು ಗೀತಾ ಏನು ಅಂದರೆ, ಇಲ್ಲ ಬಾಬಾ ಅಂದು ಇದ್ದಾರೆ ತುಂಬ ಪವಾಡ ಪುರುಷರು ದತ್ತಾವತಾರಿಗಳು, ನಾವು ಅವ್ರ ಹತ್ರ ಹೋಗ್ತೀವಿ. ದಿವಸ ಬೆಳಗ್ಗೆ 6 ಅವ್ರ ಆಶ್ರಮಕ್ಕೆ ಹೋಗೋದನ್ನು ನಾನು ನೋಡ್ತಿದ್ದೆ, ಆದರೆ ಎಲ್ಲಿ ಹೋಗ್ತೀರಾ ಏನು ಅಂತ ಕೇಳಲಿಲ್ಲ. ಆಮೇಲೆ ಅವಳು ಹಾಗೆಲ್ಲ ಹೇಳಿದ್ಲು. ಹೇಳಿದ್ಮೇಲೆ ನಾನು ಮದುವೆಗೆ ಹೋಗಿದ್ರಂತಲ್ಲ ಅಂತ, ಇಲ್ಲ ಸುಳ್ಳು ಹೇಳಿ ಹೋಗಿದ್ವಿ, ಮನೇಲಿ ಇಷ್ಟ ಆಗಲ್ಲ ನಾವು ಮದುವೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ವಿ ಅಂದ್ಲು. ಸರಿ ಹಂಗಾರೆ ಎಲ್ಲಿದ್ದಾರೆ ಏನು ಅಂತ ಕೇಳಿದ್ರೆ, ಇಲ್ಲೇ ಗುಟ್ಟಡಿ ಹತ್ರ ಆಶ್ರಮ ಇದೆ ಅಂದ್ಲು. ಹಂಗಾರೆ ಸರಿ ನಾನು ಕರ್ಕೊಂಡೋಗು, ಒಂದು ಸಲ ದರ್ಶನ ಮಾಡು, ಅವ್ರ ಬಗ್ಗೆ ನಾನೆಲ್ಲ ಓದಿದ್ದೀನಿ ಅಂದೆ. ಅಂದಿದ್ದಕ್ಕೆ ಅವಳು ಆಯಿತು ಕರ್ಕೊಂಡು ಹೋಗ್ತೀನಿ ನಾಳೆ ಬರ್ರಿ ಅಂದ್ಲು. ಸರಿ ಅಂದ್ಬಿಟ್ಟು ನಾನೆಲ್ಲ ರೆಡಿಯಾಗಿ ಬೆಳಗ್ಗೆ ಅವ್ರ ಮನೆ 9 ಅಷ್ಟೊತ್ತಿಗೆ ಬರ್ರಿ ಅಂತ ಹೇಳಿದ್ಲು. ಹೋದೆ ಬೆಳಗ್ಗೆ, ನಾನು ಹೋಗೋಷ್ಟೊತ್ತಿಗೆ ಆಕೆ ಹೋಗಿಬಿಟ್ಟಿದ್ಲು ಆಶ್ರಮಕ್ಕೆ. ಸಿಗಲಿಲ್ಲ, ನಂಗೆ ತುಂಬಾ ಬೇಜಾರಾಯಿತು, ಅಯ್ಯೋ ಸಿಗಲಿಲ್ಲಲ್ಲ ಹೇಳಿಬಿಟ್ಟು ಹೋದ್ಲು ಅಂತ. ಆಮೇಲೆ ಅವ್ರ ಅತ್ತೆನ ಕೇಳಿದೆ ಎಲ್ಲಿ ಹೋದ್ಲು ಗೀತಾ ಅಂದು. ಏ ಅವಳೆಲ್ಲಿ ಸಿಗ್ತಾಳೆ, ಅವಳು ಬೆಳಗ್ಗೆನೆ ಎದ್ದು ಹೋದ್ಲು ಹಾಗೆ ಹೀಗೆ ಅಂತ ಅವ್ರು ಅಂದರು. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಕಾಯ್ಕೊಂಡಿದ್ದು ಮತ್ತೆ ನಾನೇ ಅವ್ರ ಮನೆಗೆ ಹೋದೆ. ಹೋದ್ಮೇಲೆ ಅವಳು ಕರ್ಕೊಂಡು ಹೋದ್ಲು, ದಾರಿಲೆಲ್ಲ ಹೇಳ್ತಾ ಹೋದ್ಲು ಅವರು ಹಾಗೆ ಹಿಂಗೆ ದತ್ತಾವತಾರಿಗಳು ಮಹಾಮಹಿಮಾ ಪುರುಷರು, ಅವ್ರು ಯಾರ ಜೊತೆಗೂ ಮಾತಾಡಲ್ಲ, ಅಲ್ಲಿ ಹೋದ್ಮೇಲೆ ನಿಮ್ಮನ್ನು ಮಾತಾಡಿಸ್ದಿದ್ರೆ ನೀವು ಬೇಜಾರು ಮಾಡ್ಕೋಬಾರ್ದು ಹಾಗೆ ಹೀಗೆ ಅಂತೆಲ್ಲ ಇದ್ಲು. ಆಯ್ತು ಬಿಡು, ನಂಗೆ ಒಂದು ಸಲ ದರ್ಶನ ಆಗಬೇಕು, ಅವ್ರು ನೋಡೋಕ್ಕೆ ಒಂಥರ ವಿಚಿತ್ರ, ಪೇಟ ಸುತ್ತಾರೆ ಎಲೆಡಿಕೆ ಹಾಕ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಲು. ಸರಿ ಅದೆಲ್ಲ ಓದಿದ್ದೀನಿ ಗೊತ್ತಿದೆ ನನಗೆ, ದರ್ಶನ ಮಾಡಿಸು ಅಂತ. ಹೋದೆ, ಹೋದ ತಕ್ಷಣ ಬಾಗಿಲು ತೆಗೆದಿತ್ತು ಬಾಬಾ ಅವ್ರದ್ದು. ಆಕೆ ಎಲ್ಲೂ ಒಂದೊಂದು ಸಲ ದರ್ಶನವೂ ಆಗಲ್ಲ,
ಹಾಗೆ ಬಂದಿರ್ತೀವಿ. ಒಂದು ಸರಿ ನೋಡೋಣ ನಮ್ಮ ಅದೃಷ್ಟ ಅಂತ ಹೋದೆ, ಬಾಗ್ಲ ತೆಗ್ದಿತ್ತು, ಒಳಗೆ ಹೋದ್ವಿ, ನಮಸ್ಕಾರ ಮಾಡಿ ಒಂದು ಕಡೆ ಕೂತ್ವಿ. ಆವಾಗ ಬಾಬಾ ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಒಂದು ನಿಮಿಷ ಸುಮ್ಮನೆ ಹಂಗೆ ನೋಡಿಬಿಟ್ಟು ನನ್ನನ್ನು ಕೇಳಿದ್ರು ಅವರು, ತಾಯಿ ನಿಂದು ಯಾವ ಊರು, ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರು. ನನಗೆ 3 ಜನ ಮಕ್ಕಳು ಅಂದೆ. ಅವ್ರು ಅಷ್ಟು ಕೇಳಿದ್ದೆ ನನಗೇನೋ ದೊಡ್ಡ ಪವಾಡ ಥರ ಆಗೋಯ್ತವ, ಖುಷಿ ಆಯಿತು ತುಂಬಾ. ಆಮೇಲೆ 3 ಜನ, ಅವಾಗೆಲ್ಲ ತುಂಬ ಚಿಕ್ಕ ಮಕ್ಕಳು, ಒಳ್ಳೇದಾಗ್ತದೆ ತಾಯಿ ನಿನ್ನ ಮಕ್ಕಳೆಲ್ಲ ಒಳ್ಳೆ ಅಂತ ಹೇಳಿದ್ರು. ಸರಿ ಅಂದ್ಕೊಂಡೆ. ಆಮೇಲೆ ನಿಮ್ಮೂರು ಯಾವುದು ಅಂತ ಕೇಳಿದ್ರು, ನಮ್ಮೂರು ಕುಟ್ನೂರು, ಕೊಪ್ಪಳ ಡಿಸ್ಟಿಕ್ ಅಂದೆ. ಆಮೇಲೆ ಆ ಊರಲ್ಲಿ ಊರು ಸುತ್ತಮುತ್ತಲ ಇರೋದೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು ಬಾಬಾ, ನನಗೆ ಗೊತ್ತಿಲ್ಲ ಅದು. ಹಂಗೆ ಹೌದು, ತುಂಬಾ ಖುಷಿ ಆಯಿತು. ಅವ್ರು 6-7 ವರ್ಷದಿಂದ ಬಂದರು, ಅವ್ರನ್ನ ಯಾರನ್ನೂ ಮಾತಾಡ್ತಿರ್ಲಿಲ್ಲ, ಬಂದಿದ್ದ ತಕ್ಷಣ ನಾನು ಮಾತಾಡಿಸಿದ್ರಲ್ಲ ಅಂತ. ಅಷ್ಟಾಯಿತು, ಮಾತಾಡಿಸಿದ್ರು, ನಮಸ್ಕಾರ ಮಾಡಿದ್ವಿ, ಹೊರಗಡೆ ಕಳಿಸಿದ್ರು, ಬಂದ್ವಿ. ಬಂದಮೇಲೆ ಆವಾಗ ಬಾಬಾ ಅವ್ರ ಹಳೆಯ ಭಕ್ತರು, ಕೆ ಎಮ್ ಹಂಚಾಟೆ ಅಂತ, ಅವರು ರಾಮಕೃಷ್ಣ ಆಶ್ರಮದಲ್ಲಿದ್ದು ಬಂದಿದ್ದರಂತೆ. ಅವರು ಗುರುಗಳು ಅಂದರೆ ಏನು, ಹಾಗೆ ಹಿಂಗೆ ತುಂಬಾ ತಿಳ್ಕೊಂಡಿದ್ರು ಅವರು. ಅವರು ನಮ್ಮನ್ನೆಲ್ಲ ಕೂಡಿಸ್ಕೊಂಡು ಬಾಬಾನ ಬಗ್ಗೆ ಎಲ್ಲ ಹೇಳ್ತಿದ್ರು. ಅದೇ ಹಿಡಿದವನು ಅಕ್ಕನು, ಬಿಟ್ಟವನು ಅತ್ತನು, ಅವ್ರು ಹೇಳಿರೋ ಬಾಬು ಅದೆಲ್ಲ ಹೇಳ್ತಾಯಿದ್ರು. ಅವ್ರ ಹತ್ರ ಕೂತ್ಕೊಂಡು ಎಲ್ಲ ಕೇಳಿಕೊಂಡು ತುಂಬ ಖುಷಿಯಾಯಿತು. ಮನೆಗೆ ಬಂದ್ವಿ. ಆಮೇಲೆ ದಾರಿಲೆಲ್ಲ ಅಂದರು, ಏನು ರೀ, ನಾವು 6 ವರ್ಷದಿಂದ ಬರ್ತಾಯಿದ್ವಿ, 8 ವರ್ಷದಿಂದ ಬರ್ತಾಯಿದ್ವಿ, ನಮ್ಮನ್ನು ಮಾತಾಡಿಸಿಲ್ಲ, ನಿಮ್ಮನ್ನು ಬಂದ ದಿವಸನೇ ಹಿಂಗೆ ಮಾತಾಡಿಸಿದ್ರಲ್ಲ ಅಂತ. ಆವಾಗ ನಾನಂದೆ, ನೋಡಮ್ಮ ನಾನು 77ನೇ ಇಸ್ವಿಯಿಂದ ಕಾಯ್ತಾ ಇದ್ದೀನಿ, ಇವಾಗ ಸಿಕ್ಕಾರೆ ಬಾಬಾ ನನಗೆ, ನೀವು ಇವಾಗ ಬಂದಿದ್ದೀರಾ, ಮುಂದೆ ಮಾತಾಡಿಸ್ತಾರೆ ಬಿಡು, ಇಷ್ಟು ವರ್ಷ ನಾನು ಕಾದಿದ್ದೀನಿ ಅಂತ ಅವ್ರಿಗೆ ತಮಾಷೆ ಮಾಡಿದೆ. ಸರಿ ಅಂದ್ವಿ, ಬಂದ್ವಿ. ಆಮೇಲೆ ನಮ್ಮ ಯಜಮಾನ್ರು ಊರಲ್ಲಿ, ಅವರು ಆಡಿಟ್ ಟೂರ್ ಇರ್ತಾ ಇತ್ತು, ಬಂದರು. ಅವ್ರಿಗೆ ಹೇಳಿದೆ, ಹಿಂಗೆ ಸದಾನಂದ ಬಾಬಾ ಅವ್ರು ನೋಡಿದೆ, ಆಶ್ರಮ ಇದೆ ಹಾಗೆ ಹೀಗೆ ಅಂದರೆ ಅವ್ರಿಗೂ ತುಂಬಾ ಖುಷಿ ಆಯಿತು. ಆಮೇಲೆ ನೆಕ್ಸ್ಟ್ ಡೇ ದಿವಸ ಹೋಗಕ್ಕೆ, ನೆಕ್ಸ್ಟ್ ಡೇನೂ ಹೋಗಬೇಕು ಅನ್ನಿಸ್ತು, ಆದರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಮನೇಲಿ ಬಿಟ್ಟು ಹೋಗೋದು ಸ್ವಲ್ಪ ಕಷ್ಟ, ಅಯ್ಯೋ ಹೆಂಗೆ ಹೋಗೋದು ಅಂತ. ಅಲ್ಲಿ ಹೇಳಿದೆ, ಇಲ್ಲ ಪರವಾಗಿಲ್ಲ ಹೋಗು ಅಂದರು ನಮ್ಮನೆಯವರು. ಮಾರನೇ ದಿವಸ ಹೋದ್ವಿ. ಹೋದ್ವಿ, ಮನುಷ್ಯನಿಗೆ ಒಂದು ಕುತೂಹಲ. ಹೋದ್ಮೇಲೆ ಅಲ್ಲಿ ಸುಮ್ಮನೆ ದರ್ಶನ ಮಾಡ್ಕೊಂಡ್ವಿ, ಹೊರಗೆ ಬಂದು ಕೂತ್ವಿ, ಅವರ ಜೊತೆಗೆಲ್ಲ ಮಾತಾಡಿದ್ವಿ ಹಂಚಾಟೆಯವ್ರ ಜೊತೆಗೆ. ಆಮೇಲೆ ಅನ್ನಿಸ್ತು, ಬಾಬಾ ಅವರು ಏನು ಊಟ ಮಾಡ್ತಾರೆ, ಹೆಂಗೆ ತಿಂತಾರೆ, ಏನೇನೋ ತಲೆಯಲ್ಲಿ ಹಿಂಗೆ ಬಂತು. ಒಂಚೂರು ಪ್ರಸಾದ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ. ಆವಾಗೆಲ್ಲ ಊಟ ಪ್ರಸಾದದ ಯಾವ ವ್ಯವಸ್ಥೆನೂ ಇರಲಿಲ್ಲ, ಬಾಬಾ ಅವರಿಗೆ ಭಕ್ತರಿ ಅಂತ ತರ್ತಿದ್ರು ಆದಷ್ಟು. ಆಮೇಲೆ ಅಲ್ಲಿ ಜೊತೆಗಿರೋರು ಒಂದು 4 ಜನ ಊರಿಂದ ಬಂದವರಿಗೆ ಅದಾಗ್ತಿತ್ತು. ಅಷ್ಟು ಅಂದ್ಕೊಂಡಿದ್ದ ತಕ್ಷಣವೇ ಒಳಗಿಂದ ಬಂದು, ಉಮಾಕಾಂತ ಅಮ್ಮ ಪ್ರಸಾದ ತಗೊಳ್ರಿ ಅಂತ ಒಂಚೂರು ಬಾಬಾ ಅವರು ಊಟ ಆದಮೇಲೆ ಪ್ರಸಾದ ತಂದುಕೊಟ್ರು. ತುಂಬಾ ಖುಷಿ ಆಯಿತು, ಒಳ್ಳೆ ನಿಧಿ ಸಿಕ್ಕಷ್ಟು. ಆಯಿತು, ಅವ್ರಿಗೆ ಏನು ರೀ ನೀವು ಅಂದಿದ ತಕ್ಷಣ ನಿಮಗೆಲ್ಲ ಸಿಕ್ಬಿಡ್ತು ಅಂತ ಜೊತೆಲಿರೋರೆಲ್ಲ ಅಂದರು. ಏನೋ ನೋಡೋ ಹಾಗೆ ಹಂಗೆ ಆಯಿತು. ಆಮೇಲೆ ಹೀಗೆ ಬರೋಕ್ಕೆ ಶುರು ಮಾಡಿದ್ವಿ. ದಿವಸ ಬರೋದು, ನಮಸ್ಕಾರ ಮಾಡೋದು, ಅವ್ರೇನು ಹೇಳ್ತಾರೆ ಅಷ್ಟು ಕೇಳ್ಕೊಳ್ಳೋದು, ಹೋಗೋದು. ಆಮೇಲೆ ಬಾಬಾ ಯಾರ ಜೊತೆಗೂ ಮಾತಾಗಲಿ, ಜಾಸ್ತಿ ಹೊತ್ತಲ್ಲಿ ಕೂಡೋದಾಗಲಿ ಏನೂ ಇರ್ತಿರಲಿಲ್ಲ. ಹಾಗೆ ಬಂದ್ವಿ. ಆಮೇಲೆ ಇವರೆಲ್ಲ ದಾರಿಗುಂಟ ಹೇಳ್ತಾ ಬಂದರು, ನೋಡ್ರಿ ಬರ್ತಾ ಇದ್ದೀರಾ, ಅವರು ಸಾಯಂಕಾಲ ಆರ್ತಿ ಕರೆದ್ರೆ ನೀವಿಲ್ಲ ಅನ್ನಬಾರ್ದು, ಬರಬೇಕು, ಆರ್ತಿನೇ ಶ್ರೇಷ್ಠ. ನಾನದೇಯೋ ನನ್ನನ್ನೇನು ಕರೀತಾರೆ ಇಷ್ಟೊಂದು ಜನ ಭಕ್ತನ ಬಿಟ್ಟು, ಕರೆದಾಗ ನೋಡೋಣ ಅಂದ್ಕೊಂಡು ಸಾಯಂಕಾಲ ಹೋಗ್ತಿರ್ಲಿಲ್ಲ, ಬೆಳಗ್ಗೆ ಮಾತ್ರ ಹೋಗ್ತಿದ್ವಿ. ಆಮೇಲೆ ಹೀಗೆ ಸ್ವಲ್ಪ ಸುಮಾರು ದಿನ ಆಯಿತು. ಆಮೇಲೆ ಅಯ್ಯೋ ನಾವು ಒಂಚೂರು ಏನಾದ್ರು ತೊಗೊಂಡು ಹೋಗಿ ಕೊಡಬೇಕು ಬಾಬಾಗೆ ಊಟಕ್ಕೆ ಅಂತ. ಏನು ಕೊಡೋದು, ಏನು ತಿಂತಾರೆ, ಏನು ಅಂತ ಅಲ್ಲಿರೋರನ್ನ ಕೇಳಿದ್ರೆ ಅವ್ರು ಯಾರೂ ಏನೂ ಹೇಳಿಲ್ಲ. ಅವ್ರು ಏನು ತಿಂತಾರೆ, ಅವ್ರು ಏನು ತಿಂತಾರೆ ನಮಗೇನೂ ಗೊತ್ತಿಲ್ಲ ಅಂದರು. ಒಳಗೆ ಊಟಕ್ಕೆ ಕೊಡೋರು ಅವರೇನೆ, ಅವ್ರು ಯಾರೂ ಏನೂ ಹೇಳಲಿಲ್ಲ. ಸರಿ ಅಂದ್ವಿ, ಸುಮ್ಮನಾದ್ವಿ. ಆಮೇಲೆ ಒಂದು ದಿವಸ ಬಂದು 2-3 ದಿವಸ ಕಳೆದ್ಮೇಲೆ, ಅಮ್ಮ ನಾಳೆ ಏನಾದರೂ ನೀವು ತರಕಾರಿ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು ಅವರು. ಸರಿ ಅಂದ್ಬಿಟ್ಟು ಎಲ್ಲರೂ ಒಂಚೂಚೂರು ಏನೇನೋ ಮಾಡ್ಕೊಂಡು ಅವ್ರು ಏನು ತಿಂತಾರೆ ನಮಗೆ ಗೊತ್ತಿಲ್ಲ, ನಾವು ನಮಗೆ ತಿಳಿದಿದ್ದು ತೊಗೊಂಡು ಹೋಗಿ ಕೊಟ್ವಿ. ತಿನ್ನೋಕ್ಕೆ ಶುರು ಮಾಡಿದರು ಬಾಬಾ, ಅವ್ರು ತಿಂತಿದ್ರು ಬಿಡ್ತಿದ್ರು ಅಂತೂ ನಮ್ಗೆ ಖುಷಿ ಆಯಿತು, ಕೇಳಿದ್ರಲ್ಲ ತೊಗೊಂಡು ಹೋಗಿ ಕೊಟ್ವಿ ಅಂತ. ಹಿಂಗೆ ಆಯಿತು. ಆಮೇಲೆ ಒಂದು ದಿವಸ ಇದ್ದಕ್ಕಿದ್ದಂಗೆ, ಇವತ್ತು ಸಾಯಂಕಾಲ ಆರ್ತಿಗೆ ಬಾತಾಯಿ ಅಂದರು. ಬಂತಲ್ಲ ಪೈಜಿತಿ, 6 ಗಂಟೆವರೆಗೂ ನಮ್ಮನೆಯವರು ಬರ್ತಿರಲಿಲ್ಲ ಆಫೀಸಿಂದ, 5:30ವರೆಗೆಲ್ಲ ನಮ್ಮ ಬೀದಿಲಿರೋರೆಲ್ಲ ಹೋಗ್ತಾಯಿದ್ರು, ಹಿಂದೆ ಮುಂದೆ ಸುಮಾರು ಜನ ಹೋಗ್ತಾಯಿದ್ರು. ಇಷ್ಟೊತ್ತಾಯಿತು ಹೋಗಲಿ, ಹೆಂಗೆ ಹೋಗೋದು ಅಂತ. ಆಮೇಲೆ ನಮ್ಮನೆಯವ್ರ ಹತ್ರ ಹೇಳಿದೆ ಹಿಂಗಂತೆ ಅಂದ, ಪರವಾಗಿಲ್ಲ ಎಲ್ಲ ಮಾಡಿಟ್ಟು ಟೇಬಲ್ ಮೇಲೆ ಇಟ್ಟು ಹೋಗುವ. ಸರಿ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಬಿಟ್ಟು ಮಾಡಿ ಅವ್ರ ಜೊತೆಗೆಲ್ಲ ಹೋದ್ವಿ. ಹೋದ್ವಿ, ಆವಾಗೊಂದು ರೂಲ್ಸ್ ಇತ್ತು, ತುಂಬಾ ಖುಷಿ ಆಯ್ತು ನನಗೆ ಆರತಿ ಭಜನೆ ಎಲ್ಲ ನೋಡಿಬಿಟ್ಟು. ಆಮೇಲೆ ಹೀಗೆ ಒಂದು 4 ದಿನ ಹೋಗಬೇಕಾದ್ರೆ ಆವಾಗೊಂದು ರೂಲ್ಸ್ ಇತ್ತು,
ಯಾರಿಗೆ ಆರತಿ ಸಿಗಬೇಕಾದ್ರೆ ಹೊಸಬರಿಗೆ ಬಂದಿದ ತಕ್ಷಣ ಆರತಿ ಇಲ್ಲ, ಸುಮಾರು ಅವರು ಒಂದು ವರ್ಷದಿಂದ ಬರ್ತಾ ಇರಬೇಕು, ಅಂಥವ್ರಿಗೆ ಮಾತ್ರ ಆರತಿ. ಹಾಗೆ ಏ ನಮಗೇನು ಸಿಗುತ್ತೆ ಇಷ್ಟು ಒಂದು ವರ್ಷ ಅಂತೆ ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಕೂತಿದ್ವಿ. ಆಮೇಲೆ ನೆಕ್ಸ್ಟ್ ಡೇನೆ ಸರೋಜಮ್ಮ ಅಂತಿದ್ರು, ಅವ್ರ ಆರತಿಗೆಲ್ಲ ಭಕ್ತರನ್ನ ಕರೀತಾಯಿದ್ರು. ಆಕೆ ಬಂದುಬಿಟ್ಟು ನಾಳೆ ನೀನು ಆರತಿ ಮಾಡು ಅಂತ ಹೇಳಿದ್ಲು. ಆಶ್ಚರ್ಯನೂ ಆಯಿತು, ಖುಷಿನೂ ಆಯಿತು. ಅವಾಗೆಲ್ಲ ಆರತಿ ಮಾಡೋರು ಮನೆಯಿಂದ ಏನಾದರೂ ಒಂದು ಸ್ವಲ್ಪ ಪ್ರಸಾದ ತೊಗೊಂಡು ಹೋಗಬೇಕು, ಆರತಿ ಆದಮೇಲೆ ಅದನ್ನೇ ಎಲ್ರಿಗೂ ಹಂಚಬೇಕು. ಆ ಥರ ಆಯಿತು, ಸರಿ ಅಂದ್ಬಿಟ್ಟು ಏನೋ ಸಿಹಿ ಅವಲಕ್ಕಿನೋ ಏನೋ ಮಾಡಿಕೊಂಡು ನೆಕ್ಸ್ಟ್ ಡೇ ಹೋದೆ ಆರತಿ ಆಯಿತು. ಆಮೇಲೆ ಅವತ್ತು ಫೋರ್ಸ್ ಮಾಡಿ ನಮ್ಮ ಮನೆಯವ್ರನ್ನು ಕರ್ಕೊಂಡು ಹೋದೆ, ಇವತ್ತು ಆರತಿ ಇದೆ ಬರ್ರಿ ಬರ್ರಿ ಅಂತ. ಅವರು ಬಂದರು, ಅಷ್ಟೇ ಆರತಿ ಮಾಡಿದ್ವಿ. ಆವಾಗೇನು ಜೊತೆ ಜೊತೆಯಲ್ಲಿ ನಮಸ್ಕಾರ ಮಾಡೋ ಪದ್ಧತಿ ಇರಲಿಲ್ಲ, ಕ್ಯೂ ಪ್ರಕಾರ ಹೆಂಗಸರು ಒಂದು ಕಡೆ ಗಂಡಸರು ಒಂದು ಕಡೆ ಹಿಂಗೆ ಆ ಥರ ಮಾಡಿದ್ವಿ. ಅಷ್ಟೇ ಆಯಿತು, ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಹೀಗೆ ಸುಮಾರು ದಿನ ಕಳೀತು. ಆಮೇಲೆ ನಾನು ಬರ್ತಾ ಇದ್ದೆ ಆವಾಗ. ಆಮೇಲೆ ಏನು ಮಾಡಿದ್ರು ಅಲ್ಲಿ ಅವರೇ, ಈ ಬೆಂಗಳೂರವರೇ ಅಡುಗೆ ಮಾಡ್ತಾ ಇದ್ದಿದ್ದು ಬಾಬಂಗೆ ರಾತ್ರಿ. ಆಮೇಲೆ ರಾಜಪ್ಪ ಬಂದು ಏನು ಹೇಳಿದ್ರು, ಅವ್ರಿಗೆ ಚಪಾತಿಗೆ ಇಲ್ಲಿ ಅವ್ರಿಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರೋಲ್ಲ, ನೀವು ಮಾಡಿಕೊಡ್ರಿ ಅಂತ. ನಾವು ಬರೇ ಹೆಂಗಸ್ರೆ ಹೆಚ್ಚಾಗಿ ಹೋಗ್ತಿದ್ದಿದ್ದು, ನಮ್ಮ ಜೊತೆಗೆ ವಾಪಸ್ ಬರಬೇಕಾದ್ರೆ ಆ ಕುಲಕರ್ಣಿಯವರೊಬ್ಬರೇ ಗಂಡಸ್ರು ಅಂದರೆ. ಅವಾಗ ಬಸ್ಸು ಇರಲಿಲ್ಲ, ಆಟೋನೂ ಸಿಗ್ತಿರಲಿಲ್ಲ, ಹಾಗೆ ನಡ್ಕೊಂಡು ಅವ್ರ ಜೊತೆಗೆ ಬರ್ತಾಯಿದ್ದು ನಾವು ಮನೆಗೆಲ್ಲ. ಆಮೇಲೆ ಆಯಿತು ಅಂತಂದರು, ಮತ್ತು ಒಬ್ಬರು ನಿಂತರೆ ನಾಲ್ಕು ಜನನೂ ಅಲ್ಲೇ ಇರಬೇಕಾಗಿತ್ತು. ಬಕ್ರಿ ರೊಟ್ಟಿ ಮಾಡಿ ಕೊಡ್ತಾ ಇದ್ವಿ, ಅದು ಹಾಗೆ ಕಂಟಿನ್ಯೂ ಆಯಿತು. ಮುಂದೆ ಹೀಗೆ ಒಂದೊಂದೊಂದೊಂದೇ ಶುರುವಾಯಿತು. ನಮ್ಮ ಮನೆಯವ್ರಿಗೆ ಕರೆದ್ರೆ ನೀನು ಹೋಗ್ತೀಯಲ್ಲ ಹೋಗು, ಮಕ್ಕಳನ್ನ ಬಿಟ್ಟು ಹೋಗ್ತೆ, ಅವರೆಲ್ಲರ ಹತ್ರ ಹೇಳ್ಕೊಳ್ಳೋದು ಇವಳು ಆಶ್ರಮ ಆಶ್ರಮ ಅಂತ ಹೋಗ್ಬಿಡ್ತಾಳೆ, ನಾನು ಮಕ್ಕಳು ನೋಡ್ಕೊಂಡಿರ್ಬೇಕು, ನೀವ್ಯಾಕೆ ಹೋಗಿಲ್ಲ ಅಂದರೆ ಮಕ್ಕಳು ನೋಡ್ಕೊಂಡಿರ್ಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು, ಊಟ ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಿದ್ರು. ಆದರೆ ಪಾಪ ಮಕ್ಕಳದೆಲ್ಲ ಮಾಡಿಬಿಟ್ಟು ಅವ್ರು ಊಟ ಮಾಡಿರ್ತಿದ್ದಿಲ್ಲ, ನಾನು ಅಲ್ಲಿಂದ ಬಂದು ಪ್ರಸಾದ ಕೊಡೋವರೆಗೂ ಕಾಯ್ತಾ ಇರ್ತಿದ್ರು. ಬಂದು ಬಾಬಾ ಅವ್ರದ್ದಲ್ಲಿ ಏನು ನಡೀತು ಅಂತ ಎಲ್ಲ ಹೇಳಿ ಪ್ರಸಾದ ತೊಗೊಂಡು ಆಮೇಲೆ ಊಟ ಮಾಡ್ತಾ ಇದ್ವಿ. ಈಗಿರಬೇಕಾದ್ರೆ ಹಿಂಗೆ ಸುಮಾರು ದಿನ ಕಳೀತು. ಗುರುಪೂರ್ಣಿಮೆ ಬಂತು. ಗುರುಪೂರ್ಣಿಮೆ ಬಂದಮೇಲೆ ಅದೇ ಮನುಷ್ಯನ ಆಸೆಗೆ ಕೊನೆ ಇಲ್ಲ ಅಂತ. ಆಮೇಲೆ ನಮ್ಮ ತಲೆಯಲ್ಲಿ ಏನು ಬಂತು, ಬೆಳಗ್ಗೆ ಬೇಗ ಬಾಬಾನ ದರ್ಶನ ಆಗಬೇಕು, ಧೂಳಿ ದರ್ಶನ ಅಂತಾರೆ ನಮ್ಮ ಕಡೆ ದೇವ್ರನ್ನ, ನಸಿಕ್ನಲ್ಲಿ ಸೂರ್ಯೋದಕ್ಕಿಂತ ಮುಂಚೆ ನೋಡಬೇಕು ಅಂತ. ಆಯಿತು ಅಂದ್ವಿ. ಏನು ಮಾಡೋದು ಅಂದರೆ ಅವರು ಮುನಿಯಪ್ಪರಾಜು ಕಾಳೇಗೌಡರು ಏನು ಹೇಳಿದ್ರು, ನೀವು ಬೆಳಗ್ಗೆ 4:30-5 ಗಂಟೆ ಒಳಗೆ ಬಂದರೆ ನಿಮಗೆ ಬಾಬಾನ ದರ್ಶನ ಆಗುತ್ತೆ, ಇಲ್ಲಾಂದರೆ ಆಮೇಲೆ ಅವರು ಭಕ್ತರ ಮನೆಗೆಲ್ಲ ಪಾದ ಪೂಜೆಗೆ ಹೋಗ್ತಾರೆ ಹಾಗೆ ಹೀಗೆ ಅಂದರು. ಸರಿ ಅಂದ್ಬಿಟ್ಟು ನಾವು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಸ್ನಾನ ಗಿನ ಮಾಡಿಕೊಂಡು ಎಲ್ಲರೂ ಬಂದ್ವಿ. ಬಂದರೆ ಬಾಗಲೇ ತೆಗಿಲಿಲ್ಲ. ಸುಮಾರು ಜನ ಕೂತಿದ್ರು, ತೆಗಿಲಿಲ್ಲಲ್ಲಪ್ಪ ಅಂದಾಗ ಅವಾಗ ಉದಯರಾಗ ಹಾಡ್ತಾ ಹೊರಗಡೆ ಕೂತ್ಕೊಂಡ್ವಿ ಎಲ್ಲರೂ. ಅಲ್ಲಿ ತೆಗೆದಾಗ ಅವಾಗ ಬೆಳಗಿನ ಆರತಿ ಸಾಗರ ಮಾಡ್ತಿದ್ರು. ಅವರು ಒದ್ದೆ ಉಟ್ಕೊಂಡು ಬಂದು ಮಾಡಿದ್ರು. ಆ ಟೈಮಲ್ಲಿ ಯಾರನ್ನೂ ಒಳಗೆ ಬಿಡ್ತಿರ್ಲಿಲ್ಲ. ಆವಾಗ ನಮ್ಮನ್ನು ನೋಡಿ ಅವ್ರಿಗೆ ಏನು ಅನ್ನಿಸ್ತೀನಿ, ಬರ್ರಿ ಮಾ ಬರ್ರಿ ಆರತಿ ಆಗುತ್ತೆ ಬರ್ರಿ ಅಂತ ಕರೆದ್ರು. ಅಷ್ಟೇ ಅವ್ರು ಕರೆದಿದ್ದೇ ತಡ ಒಳಗೆ ನುಗ್ಗಿದ್ವಿ ಎಲ್ಲರೂ. ಅಲ್ಲಿ ಬಾಬಾ ಅವ್ರು ಮಲ್ಕೊಂಡಿದ್ರು, ಒಳ್ಳೆ ಶೇಷ ಈ ಥರ ಕಾಣ್ತಾ ಇದ್ರು. ಆರತಿ ಆಯಿತು, ಎಲ್ಲ ಆಯಿತು, ನಮಸ್ಕಾರ ಮಾಡಿದ್ವಿ, ಖುಷಿ ಆಯಿತು. ಹೊರಗೆ ಬಂದ್ವಿ. ಹೊರಗೆ ಬಂದಮೇಲೆ ಅವರು ಭಕ್ತರ ಮನೆಗೆ ಪಾದ ಪೂಜೆಗೆ ಹೋಗ್ತಾಯಿದ್ರು. ಮಳೆ ಸಣ್ಣಗೆ ಮಳೆ, ಹೊರಗೆ ಬಾಬಾ ಹೋಗೋವರೆಗೂ ಎಲ್ಲ ಹೊರಗೆ ನಿಂತಿದ್ವಿ. ಆವಾಗ ನಾವೇ ಮಾತಾಡ್ಕೊಂಡ್ವಿ, ಯಾರು ಬೇರೆಯವ್ರ ಮನೆಗೆಲ್ಲ ಇವ್ರು ಪಾದ ಪೂಜೆಗೆ ಹೋಗ್ತಾರೆ, ಅವ್ರು ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ನೋಡಬೇಕಲ್ಲ, ನಾವು ಹೆಂಗೆ ಹೋಗೋದು. ಆವಾಗ ಜಾಸ್ತಿ ಜನ ಹೋಗ್ತಿರಲಿಲ್ಲ, ಯಾರೋ ಕಾರ್ ಇದ್ದವರು ಒಂದು 4 ಜನ, ದೊಡ್ಡ ದೊಡ್ಡವರು ಅವ್ರಿಗೆ ಗೊತ್ತಿರೋರು ಅಷ್ಟೇ ಹೋಗ್ತಾಯಿದ್ರು. ಆಮೇಲೆ ಉಮಾನ ಅಡುಗೆರಿದ್ದ, ಏಯೋ ನಮಗೇನು ಹೋಗೋಕ್ಕಾಗುತ್ತೆ, ಅವರೆಲ್ಲ ಹಂಗೆ ಹೋಗ್ತಾರೆ ಹಿಂಗೆ ಅಂತ ನಾವೇನೋ ಹಿಂಗೆ ಮಾತಾಡ್ಕೊಂಡು ನಿಂತಿದ್ವಿ. ಅದು ಯಾರ ಮನೇಲಿ ಪಾದ ಪೂಜೆ ಇತ್ತು, ಅವರೇ ಜಗನ್ನಾಥರ ಮನೆಯಲ್ಲಿ. ಅವ್ರು ಬಂದುಬಿಟ್ಟು ಬನ್ರಮ್ಮ ಅಂತ ಕರೆದ್ರು, ನಾವು ಯಾರಿಗೂ ಕೇಳ್ದೇ ಅವ್ರು ಕರೆದ್ರು. ಕರೆದ್ರಲ್ಲ ಅಂದ್ಬಿಟ್ಟು ಹೋದ್ವಿ. ಹೋದ್ವಿ, ಅಲ್ಲಿ ಪಾದ ಪೂಜೆ ಆಯಿತು, ಎಲ್ಲ ಆಯಿತು, ನೋಡಿದ್ವಿ, ಬಂದ್ವಿ. ಬಂದಮೇಲೆ ಬಾಬಾ ಅವರು ಒಳಗೆ ರೂಮ್ನಾಗ ಕೂತಾಗ ಎಲ್ಲರೂ ಗುರು ಪೂರ್ಣಿಮೆ ಕಾಣಿಕೆ ಕೊಡ್ತಿದ್ರು. ಕಾಣಿಕೆ ಕೊಟ್ಟರೆ ನಮಗೊಂದು ಆಸೆ, ಅವಾಗೇನು ಮಾಡ್ತಿ, ಕ್ಯೂ ಇರ್ತಾಯಿತ್ತು ಉದ್ದಕ್ಕೆ, ಬಾಬಾ ಕ್ಯೂ ಪ್ರಕಾರ ಕೊಡಬೇಕು. ಎಲ್ಲಾರ್ದು ಬಾಬಾ ತಮ್ಮ ಕೈಲಿ ಇಸ್ಕೋತಿರ್ಲಿಲ್ಲ, ಪಕ್ಕಕ್ಕೆ ಯಾರು ನಿಂತಿರ್ತಾರೆ ಅವ್ರ ಕೈಯಾಗೆ ಕೊಡಬೇಕು.
ಕೊಟ್ಟು ನಮಸ್ಕಾರ ಮಾಡಿ ಹೋಗ್ತಾ ಇರಬೇಕು. ಆಮೇಲೆ ನಮ್ಮ ತಲೆಗೆಲ್ಲ ಬಂತು, ಏ ಬಾಬಾ ನಮ್ಮ ತಮ್ಮ ಕೈಯಲ್ಲೇ ಇಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಂಗೆ. ನಾವಾಗೇನು ನಮ್ಮ ಹತ್ರ 500 ರೂಪಾಯಿ ಕೊಟ್ಟರೆ ಕಮ್ಮಿ, 1000 ರೂಪಾಯಿ ಕೊಟ್ಟರೆ ಜಾಸ್ತಿ, ಯಾರ ಹತ್ರನೂ ದುಡ್ಡಿಲ್ಲ, ಏನೋ ಕೊಡೋಣ ಅಂತಂದು ಒಂದು ಶಾಲು 1000 ರೂಪಾಯಿ ಇಟ್ಕೊಂಡು ಹೋಗಿದ್ದೆ ನಾನು. ಆಮೇಲೆ ಎಲ್ಲರೂ ಕೊಟ್ಟರು, ನನ್ನ ಪಾಳಿ ಬಂತು, ಬಾಬಾ ಅವರೇ ಇಸ್ಕೊಂಡ್ರು. ಇಸ್ಕೊಂಡು ಅದನ್ನು ಪಕ್ಕಕ್ಕೆ ನಿಂತವ್ರ ಕೈಲಿ ಕೊಡಲಿಲ್ಲ, ಅದನ್ನು ತಮ್ಮ ಜೇಬಲ್ಲಿ ಇಟ್ಕೊಂಡ್ರು ಹಾಕವರು. ನಾ ಅದು ತುಂಬಾ ಖುಷಿಯಾಗೋಯ್ತು. ಅಂತೂ ಎಲ್ಲ ಆಸೆಗಳು ಹಿಂಗೆ ಈಡೇರ್ತಾ ಬಂತು. ಎಲ್ಲರಿಗೂ ಜೈ ಸದಾನಂದ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು. ಜೈ ಸದಾನಂದ. ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಟು ಆರ್ ಯೂಟ್ಯೂಬ್ ಚಾನೆಲ್, ಕೈಂಡ್ಲಿ ಡೂ ಇಟ್ ಅಟ್ ದ ಅರ್ಲಿಯೆಸ್ಟ್. ಆಲ್ಸೋ ಪ್ರೆಸ್ ದಿ ಬೆಲ್ ಐಕನ್ ಟು ರಿಸೀವ್ ದ ನೋಟಿಫಿಕೇಶನ್ ವೆನ್ ವಿ ಅಪ್ಲೋಡ್ ಅ ನ್ಯೂ ವಿಡಿಯೋ.